ಸರ್ ನಮಸ್ತೆ, ರಾಮ್ಬಾಬು ಅಂತ, ಆವಣಿ ಗ್ರಾಮ, ಮುಳಬಾಗಿಲು ತಾಲೂಕು. ಇವತ್ತಿನ ದಿನ ನಾನು ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ. ಈ ಹಿಂದೆ ಸುಮಾರು 1.5 ತಿಂಗಳಾಯಿತು, ದಿನಾಂಕ 7ನೇ ತಾರೀಕು 10ನೇ ತಿಂಗಳಲ್ಲಿ ನಾನು ಒಂದು ದೂರನ್ನು ಸಹ ಈ ನಮ್ಮ ಜಿಲ್ಲಾಧಿಕಾರಿ ಕಚೇರಿಗಳ ಆವರಣದ ಎದುರುಗಡೆ ಇರತಕ್ಕಂಥ ಶ್ರೀವಾರಿ ಕಲ್ಯಾಣ ಮಂಟಪ ಮತ್ತು SRS ಕಲ್ಯಾಣ ಮಂಟಪ ಅಂತೇಳಿ ಈ ಅಕ್ರಮವಾಗಿ ಈ ನಮ್ಮ ಕೋಲಾರ ನಗರದ ನಿವಾಸಿಗಳಾಗಿರ್ತಕ್ಕಂಥ ವೀರ್ ಶ್ರೀನಿವಾಸ್ ಊರ್ಬಾಗಲು ಶ್ರೀನಿವಾಸ್ ಅಂತ ಅವರು ಅಕ್ರಮವಾಗಿ ನಿರ್ಮಾಣ ಮಾಡಿರ್ತಾರೆ. ಅದಕ್ಕೆ ಯಾವುದೇ ಸಹ ದಾಖಲೆಗಳನ್ನ ಸಹ ಇಲ್ಲ, ಯಾವುದು ನಮ್ಮ ಸರ್ಕಾರಕ್ಕೆ ಯಾವುದೇ ತೆರಿಗೆಯನ್ನು ಸಹ ಕಟ್ಟಿರೋದಿಲ್ಲ. ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ಲೈಸೆನ್ಸ್, ಜನರಲ್ ಲೈಸೆನ್ಸ್ ಆಗಲಿ, ಖಾತೆ ಆಗಲಿ, ಪಂಚಾಯತಿನಲ್ಲಿ ಪರ್ಮಿಷನ್ಸ್ ಆಗಲಿ, ಅನುಮತಿ ಆಗಲಿ ಯಾವುದೇ ರೀತಿಯಲ್ಲಿ ಪಡೆದಿರೋದಿಲ್ಲ. ನಮ್ಮ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವುದೇ ರೀತಿಯಲ್ಲಿ ಪ್ಲ್ಯಾನ್ ಅಪ್ರೂವಲ್ ಆಗಲಿ ಏನೂ ಸಹ ಮಾಡಿಸಿರೋದಿಲ್ಲ. ಅದರ ದಾಖಲೆಗಳು ಮತ್ತು ನಮ್ಮ ಜಿಲ್ಲಾಧಿ ಕಚೇರಿಯಲ್ಲಿ ನಮ್ಮ ಈ ತೆರಿಗೆ ಕಟ್ಟಿರ್ತಕ್ಕಂಥ ಈ ಆರ್ಡರ್ಸ್ ಆಗಿರ್ತಕ್ಕಂಥ ಕಾಪಿ ಆಗಲಿ ಏನು ಸಹ ಅವರು ತಗೊಂಡಿರೋದಿಲ್ಲ. ನೋಡಿ, ಈ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಮ್ಮ ಅಭಿಲೇಖಾಯಿಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದಾಖಲೆ ಇಲ್ಲ ಅಂತ ಅವರು ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಮಗೆ ಹಿಂಬರಹ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪನೂ ಸಹ ಗಮನ ಕೊಡದೆ ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತಂದರೆ ತುಂಬ ಬೇಜಾರು ಅನಿಸುತ್ತೆ. ಈ ನಮ್ಮ ಸಮಾಜದಲ್ಲಿ ಕಟ್ಟಕಡೆ ವ್ಯಕ್ತಿಯೂ ಸಹ ತೆರಿಗೆಯನ್ನು ಪಾವತಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ನಮ್ಮ ಊರ್ಬಾಗಲು ಶ್ರೀನಿವಾಸ್ ಅಂತ ಒಬ್ಬ ಕಾಂಗ್ರೆಸ್ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯ ಈ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರು ಸಹ ಆಗಿರ್ತಾರೆ. ಅವರು ಯಾವುದೇ ರೀತಿ ತೆರಿಗೆಗಳು ಸಹ ಈ ಸರ್ಕಾರಿ ಬಕ್ಸಕ್ಕೆ ಸುಮಾರು ರೂಪಾಯಿಗಳನ್ನ, ಲಕ್ಷಾಂತರ ರೂಪಾಯಿಗಳನ್ನ ನಷ್ಟ ಮಾಡಿರ್ತಾರೆ. ಆದ್ದರಿಂದ ಇವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಹಿಂಜರಿತಾ ಇದ್ದಾರೆ ನಮ್ಮ ಜಿಲ್ಲಾಧಿಕಾರಿ ವರ್ಗದವರು. ಜಿಲ್ಲಾಧಿಕಾರಿಗಳು ಹಿಂಜರಿತಾ ಇದ್ದಾರೆ, ಏನಂತ ಗೊತ್ತಿಲ್ಲ. ಅದರಿಂದ ಈ ನಮ್ಮ ಈ ಕೋಲಾರನ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥರವರು ಇದರಲ್ಲಿ ಎಷ್ಟು ಲಂಚ ತಗೊಂಡಿದ್ದಾರೆ ಅಂತ ನಮ್ಮ ಮುಂದೆ ಜನಕ್ಕೆ ಉತ್ತರ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ. ಜನಕ್ಕೆ ಉತ್ತರ ಕೊಡಬೇಕು. ಈ ನಮ್ಮ ಶಾಸಕರಾಗಲಿ, ಈ ನಮ್ಮ ಸಂಸದರಾಗಲಿ, ಈ ಉದ್ಘಾಟನೆಗೆ, ಈ ಕಲ್ಯಾಣ ಮಂಟಪಕ್ಕೆ ಉದ್ಘಾಟನೆಗೆ ನಮ್ಮ ಸಂಸದರು, ನಮ್ಮ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥವ್ರು KH ಮುನಿಯಪ್ಪನವರು, ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರುಗಳು ಇಂಥ ಈ ಅಕ್ರಮವಾಗಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಈ ಚೌಲ್ಟ್ರಿಗೆ ಉದ್ಘಾಟನೆಗೆ ಬರ್ತಾರಂತಂದರೆ ಇವರೆಲ್ಲ ಅಕ್ರಮವಾಗಿ ಇರ್ತಕ್ಕಂಥವ್ರು ಪರ ಅಂತ ನನ್ನ ಅನಿಸಿಕೆ. ಇವರೆಲ್ಲರೂ ಸಹ ಈ ಸಾರ್ವಜನಿಕರಿಗೆ ಹಾಗೂ ನಮ್ಮ ಈ ಕೋಲಾರ ಜಿಲ್ಲೆಯ ಜನತೆಗೆ ಉತ್ತರ ಕೊಡಬೇಕಾಗಿ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ.